ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬ್ರಿಂತಾಜ್ ಮೊದಲಿಗೆ ಹೆಡ್ಲೈನ್ಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲೈಂಗಿಕ ಕಿರುಕುಳ ಶಿಕ್ಷಕರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ದೋಬಿ ಘಾಟ್ ನಿರ್ಮಾಣಕ್ಕೆ ಸ್ಥಳ ಗುರುತಿಸಲು ಜಿಲ್ಲಾಧಿಕಾರಿಗಳಿಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೂಚನೆ ರಾಗಿ ಖರೀದಿಯಲ್ಲಿ ದಲ್ಲಾಳಿಗಳ ಹಾವಳಿ ಮಧ್ಯವರ್ತಿಗಳ ವಿರುದ್ಧ ಕ್ರಮ ವಹಿಸಲು ರೈತರಿಂದ ಜಿಲ್ಲಾಡಳಿತಕ್ಕೆ ಒತ್ತಾಯ ಚಿಂತಾಮಣಿ ಕ್ಷೇತ್ರದಲ್ಲಿ 1,30,00,000 ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಗುದ್ದಲಿ ಪೂಜೆ ವಾರ್ತೆಗಳ ವಿವರ ಶಿಕ್ಷಕರೆಂದರೆ ದೇವರ ಸಮಾನ ಎಂದು ನಂಬಿರುವ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ಲೈಂಗಿಕ ಕಿರುಕುಳ ನೀಡುವಂತ ಶಿಕ್ಷಕರು ಯಾವ ಶಾಲೆಯಲ್ಲಿ ಇರಬಾರದು ಅವರನ್ನ ನಿಯೋಜನೆ ಮಾಡುವ ಬದಲು ಕೆಲಸದಿಂದಲೇ ತೆಗೆಯಬೇಕೆಂದು ಹಿರೇಬಿದ್ನೂರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಗೌರಿಬಿದನೂರು ತಾಲೂಕಿನಲ್ಲಿ ಪದೇ ಪದೇ ಕೆಲವು ಶಾಲೆಗಳಲ್ಲಿ ಲೈಂಗಿಕ ದೌರ್ಜನ್ಯ ಘಟನೆಗಳು ಮರುಕಳಿಸುತ್ತಿರುವುದು ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ ಹೌದು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿ ಗೌರಿಬಿದನೂರು ನಗರದ ಹಿರೇಬಿದನೂರು ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಚಿಕ್ಕಣ್ಣ ವಿರುದ್ಧ ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಯಾಕಂದ್ರೆ ಅವರು ದೊಡ್ಡವರು ಈ ಮೇಡಮ್ ಅವರು ಚಿಕ್ಕವರು ಅದಕ್ಕೋಸ್ಕರ ಅವರಿಗೆ ಏನು ಆಕ್ಷನ್ ತಗೊಂಡಿಲ್ಲ ಮಕ್ಕಳಿಗೆ ಹೇಳಿದ್ರು ಇವಾಗ ಹೇಳ್ತಾ ಇದೀರಾ ಮೊದಲು ಏನಾನ ಹೇಳಿದೀರಾ ನೀವು ಅಂತ ಕೇಳಿದ್ದಕ್ಕೆ ಇಲ್ಲ ಸರ್ ಮಕ್ಕಳು ಹೇಳಿದ್ರು ನನಗೆ ತೀರಾ ಆಕ್ಷನ್ ತಗೋಣ ಅಂತ ಸುಮ್ಮನೆ ಇದ್ಬಿಟ್ಟು ನಾವು ಅಂತ ಹೇಳಿ ಸುಮ್ಮನೆ ಇದ್ಬಿಟ್ಟರು ತೀರ್ಗ ಆಮೇಲೆ ಮಕ್ಕಳು ಮುಂದೇನೆ ಅವ್ರು ಕೇಳಿದ್ರು ನಾನು ತಪ್ಪಾಯಿತು ನಾನು ಮಾಡಲ್ಲ ಅಂತ ನಮ್ಮ ಮುಂದೇನೆ ಹೇಳಿದ್ರು ನಾನು ಒಬ್ಬನ ಮುಂದೆ ಅಲ್ಲ ಕಡಿಮೆ ಅಂದ್ರು ಒಂದು 20-30 ಜನ ಇದ್ರು ಇರಲಿಲ್ಲ ನಮ್ಮ ಲೇಡೀಸ್ ಎಲ್ಲ ನಾವು ಪೇರೆಂಟ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡಿದ್ವಿ ಅವ್ರ ಮುಂದೇನೆ ಏನೋ ತಪ್ಪಾಯಿತು ನಾನು ಈ ಥರ ಹಾಕೊಂಡೆ ಹೆಣ್ಣು ಮಕ್ಕಳಿಗೆ ಭುಜದ ಮೇಲೆ ಹಾಕೋಣ ಅವಶ್ಯಕತೆ ಏನೈತೆ ಸಾರಿಗೆ ಕಟ್ಗೆನ ಕೊಡಿಬೇಕು ಇಲ್ಲ ಆಚೆ ಮುಂದೆ ಕರ್ಕೊಂಡು ಎಲ್ಲಂದ್ರೆ ಅಲ್ಲೇ ಮುಟ್ಟೋದು ಏನು ಬೇಕಾಗಿತ್ತು ಮೇಷ್ಟ್ರ ಅಂದರೆ ಗುರು ಸಮಾನ ತಂದೆ ಸಮಾನ ಯಾವ ಥರ ಇರಬೇಕು ಈ ಥರ ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಇವ್ರಿಗೆ ಸಸ್ಪೆಂಡೆ ಮಾಡಿಬಿಡ್ಬೇಕು ಯಾಕಂದರೆ ಬೇರೆ ಸ್ಕೂಲ್ಗೂ ಕಳಿಸಿದ್ರು ಆ ಥರನೂ ಅಲ್ಲೇ ಹಂಗೆ ಅದೇ ಥರ ಮಾಡ್ತಾರೆ ಯಾರು ಇವಾಗ 2-3 ವರ್ಷನೋ 4 ವರ್ಷನೋ ಆಯಿತು ಇವ್ರು ಬಂದು ಮಕ್ಕಳು ಇವಾಗ ಬಂದು ಹೇಳ್ತಾ ಇದ್ರು ನಾವೇನೋ ಮಕ್ಕಳಿಗೆ ಓದಿಲ್ಲ ಅಂತ ಹೊಡಿತಾರೆ ಅಂತ ಹೇಳಿಬಿಟ್ಟು ಮಕ್ಕಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ ನಾವು ಸುಮ್ಮನೆ ಇದ್ಬಿಟ್ಟಿದ್ದೆ ಇವಾಗ ಜಾಸ್ತಿ ಓವರ್ ಆಗಿಬಿಡ್ತು ಇದು ಅದಕ್ಕೋಸ್ಕರ ಪೇರೆಂಟ್ಸ್ ಎಲ್ಲ ಬಂದು ಇಲ್ಲಿ ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದ್ರು ಮಕ್ಕಳಿಗೆ ಚಿಕ್ಕ ಮಕ್ಕಳು ಹೇಳಿ ಸುಳ್ಳು ಹೇಳ್ತಾರೆ ಅದು ಬೇರೆ ವಯಸ್ಸಿಗೆ ಬಂದಿರೋ ಮಕ್ಕಳು ಯಾರು ಸುಮ್ಮನೆ ಹೇಳಲ್ಲ ಯಾರನ್ನ ನನಗೆ ಮುಟ್ಟರೋದು ಅಂತ ಯಾರು ಹೇಳ್ತಾರ ಯಾರು ಹೇಳಲ್ಲ ಅದಕ್ಕೋಸ್ಕರ ದಯವಿಟ್ಟು ಇವ್ರಿಗೆ ಸಸ್ಪೆಂಡ್ ಮಾಡಿಬಿಡ್ಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪೋಷಕರ ದೂರಿನ ಅನ್ವಯ ಶಿಕ್ಷಕ ಚಿಕ್ಕಣ್ಣನನ್ನ ಬೇರೆ ಶಾಲೆಗೆ ನಿಯೋಜನೆ ಮಾಡಲಾಗಿದೆ ಸದರಿ ಮುಖ್ಯ ಶಿಕ್ಷಕ ಚಿಕ್ಕಣ್ಣ ಸುಮಾರು ದಿನಗಳಿಂದ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡುತ್ತಿದ್ದಾರೆಂದು ವಿದ್ಯಾರ್ಥಿಗಳು ತಮ್ಮ ಆಳಲನ್ನ ತೋಡಿಕೊಂಡಿದ್ದಾರೆ ಇಲ್ಲ ಸದ್ಯಕ್ಕೆ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡಿದ್ರು ಪೋಷಕರು ಹೇಳ್ತಿರ್ತಕ್ಕಂಥದ್ದು ಸತ್ಯಾಸತ್ಯತೆಯನ್ನು ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಏನು ಕೊಡ್ತಾರೆ ನೋಡೋಣ ಏನು ರಿಪ್ಲೈ ಮಾಡ್ತಾರೆ ಇನ್ನು ಆ್ಯಸ್ ಎ ಪೇರೆಂಟಾಗಿ ಮಕ್ಕಳನ್ನ ಈ ಥರ ಟ್ರೀಟ್ ಮಾಡ್ತಾ ಇದ್ದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈಗ ದೂರ ಮೇಲೆ ಆಧಾರದ ಮೇಲೆ ಅವರಿಗೆ ಒಂದು ರೈಟಿಂಗಲ್ಲಿ ಏನು ಕೊಡ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಪೊಲೀಸ್ ಉಪ ನಿರೀಕ್ಷಕ ಗೋಪಾಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರೆಡ್ಡಪ್ಪ ಸಮನ್ವಯಾಧಿಕಾರಿ ಗಂಗರೆಡ್ಡಿ ನಗರಸಭೆ ಸದಸ್ಯ ಸುಬ್ಬರಾಜು ವಿಎಸ್ಎಸ್ಎನ್ ನಿರ್ದೇಶಕ ರಾಜಣ್ಣ ನಗರಸಭೆಯ ಮಾಜಿ ಸದಸ್ಯ ಅನಂತರಾಜು ಗ್ರಾಮಸ್ಥರಾದ ಮುಬಾರಕ್ ಭಾಗ್ಯಮ್ಮ ಊರಿನ ಗ್ರಾಮಸ್ಥರು ಹಾಜರಿದ್ದರು ಪ್ರದೀಪ್ ಇ ನ್ಯೂಸ್ ಟಿವಿ ಗೌರಿಬಿದನೂರು ಮಡಿವಾಳ ಸಮುದಾಯ ಶ್ರಮಿಕ ಸಮುದಾಯವಾಗಿದ್ದು ಇಸ್ತ್ರಿ ಪೆಟ್ಟಿಗೆ ಸೇರಿದಂತೆ ಕಿಟ್ ನೀಡುವ ಜೊತೆಗೆ ದೋಬಿ ಘಾಟ್ ನಿರ್ಮಾಣಕ್ಕೆ 2 ಎಕರೆ ಜಾಗ ಗುರುತಿಸಬೇಕೆಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು
ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಮಡಿವಾಳ ಮಾಚಿದೇವರ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಉದ್ಘಾಟಿಸಿದರು. ಈ ವೇಳೆ ಸಚಿವರು ಮಾತನಾಡಿ, ಬಲಹೀನ ವರ್ಗಗಳಿಗೆ ಬಲ ತುಂಬುವ ಕೆಲಸವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರ ಮಾಡುತ್ತಿದ್ದು, 2019-20 ಸಾಲಿನಲ್ಲಿ ಮಡಿವಾಳ ಅಭಿವೃದ್ಧಿ ನಿಗಮ ಸ್ಥಾಪಿಸಿ 25 ಕೋಟಿ ಅನುದಾನವನ್ನು ಸರ್ಕಾರದಿಂದ ನೀಡಲಾಗಿದೆ. ಇನ್ನು ಮಡಿವಾಳ ಸಮುದಾಯದ ಅಭಿವೃದ್ಧಿಗಾಗಿ ಜಿಲ್ಲೆಯಲ್ಲಿ ಧೋಬಿ ಘಾಟ್ ನಿರ್ಮಾಣಕ್ಕೆ 2 ಎಕರೆ ಸ್ಥಳವನ್ನು ಗುರುತಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿರುವ ಸಮುದಾಯದ ಅಭಿವೃದ್ಧಿಗಾಗಿ ಅಗತ್ಯ ಕ್ರಮ ವಹಿಸಿ ಈಗಾಗಲೇ 25 ಲಕ್ಷ ವೆಚ್ಚದಲ್ಲಿ ಮಡಿವಾಳರ ವಿದ್ಯಾರ್ಥಿ ನಿಲಯ ಕಾಮಗಾರಿ ಆರಂಭಿಸಲಾಗಿದ್ದು, ಕಾಮಗಾರಿಗಾಗಿ ಮತ್ತಷ್ಟು ವೇಗ ಹೆಚ್ಚಿಸಲು ಕ್ರಮ ವಹಿಸಲಾಗುವುದೆಂದರು. ಅತ್ಯಂತ ಭಕ್ತಿದಾಯಕವಾಗಿ ನಾವೆಲ್ಲ ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಕೂಡ 19-20 ಈ ಸಮುದಾಯದ ಒಂದು ಅಭಿವೃದ್ಧಿ ನಿಗಮಕ್ಕೆ, ಮಡಿವಾಳದ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿ ರೂಪಾಯಿಯನ್ನ ಕೊಟ್ಟಿದೆ. ಆ 25 ಕೋಟಿ ರೂಪಾಯಿಯಲ್ಲಿ 4,843 ಫಲಾನುಭವಿಗಳಿಗೆ ಸಾಲ, ಸಹಾಯಧನ, ನೀರಾವರಿ ಸೌಲಭ್ಯ ಈಗೆಲ್ಲ ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಧೋಬಿ ಘಾಟನ್ನ ಮಾಡಿಕೊಡಿ ಅಂತ ಹೇಳಿ ಇದನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೇನೆ. ಆದಷ್ಟು ಶೀಘ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಧೋಬಿ ಘಾಟ್ ಇಲ್ಲ, ಇದು ಒಂದು ಒಳ್ಳೆ ಕಡೆ ನೋಡಿದ್ದಾವು. ತಾವು ಮತ್ತು ನಮ್ಮ ಶಾಸ್ತ್ರಿ ಗಣಪತಿ ಶಾಸ್ತ್ರಿ ತಹಸೀಲ್ದಾರ್ ಅವರು ಇದನ್ನು ವಿಶೇಷವಾಗಿ ಗಮನಿಸಿ ಆದಷ್ಟು ಶೀಘ್ರದಲ್ಲಿ ಇವರಿಗೆ ಬಹಳ ಕಡಿಮೆ ಜಾಗ ಕೊಟ್ಟರೆ ಆಗ ನೀರಿರ್ತಕ್ಕಂಥ ಸ್ಥಳ, ನೀರಿಗೆ ಹತ್ತಿರ ಇರ್ತಕ್ಕಂಥ ಸ್ಥಳ ಆಗಬೇಕು ಮತ್ತು ಸರಾಗವಾಗಿ ಆ ನೀರು ಹರಿಯುವಂಥ ಪ್ರದೇಶ ಆಗಬೇಕು. ಅಂಥ ಪ್ರದೇಶದಲ್ಲಿ ಕನಿಷ್ಠ 1 ಅಥವಾ 2 ಎಕರೆ ಕೊಟ್ಬಿಟ್ರೆ ಅವ್ರಿಗೆ ಬಹಳ ಸಹಾಯ. ಈ ಸಂದರ್ಭದಲ್ಲಿ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ, ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೃಷ್ಣಮೂರ್ತಿ, ಮಡಿವಾಳ ಸಂಘದ ಅಧ್ಯಕ್ಷ ಮುನಿನಾರಾಯಣಪ್ಪ, ಉಪಾಧ್ಯಕ್ಷ ಪ್ರಭಾಕರ್, ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಶಿವಶಂಕರ್, ಎಸ್ಪಿ ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿಯನ್ನ ಮಾಡುತ್ತಿದ್ದು, ಇದರಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಕೂಡಲೇ ಇಂತಹ ಮಧ್ಯವರ್ತಿಗಳನ್ನು ತಡೆಗಟ್ಟಲು ಜಿಲ್ಲಾಡಳಿತ ಮುಂದಾಗಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ರಾಮನಾಥ್ ಆಗ್ರಹಿಸಿದರು. ಗುಡಿಬಂಡೆ ಪಟ್ಟಣದ ಟಿಎಪಿಸಿಎಂಎಸ್ ಕಚೇರಿಯ ಬಳಿ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ರಾಮನಾಥ್ ಮಾತನಾಡಿ, ಸರ್ಕಾರ ಘೋಷಣೆ ಮಾಡಿರುವ ಬೆಂಬಲ ಬೆಲೆ ಯೋಜನೆಯಲ್ಲಿಯೂ ಸಹ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ. ಅಮಾಯಕ ರೈತರನ್ನು ಗುರಿಯಾಗಿಸಿ ಕೆಲ ವ್ಯಾಪಾರಸ್ಥರು ಅವರ ಹೆಸರಿನಲ್ಲಿ ನೋಂದಾಯಿಸಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಅಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ದಲ್ಲಾಳಿಗಳನ್ನು ಮಟ್ಟ ಹಾಕಬೇಕು. ಅರ್ಹ ರೈತರಿಂದಲೇ ರಾಗಿ ಖರೀದಿಸಬೇಕು ಎಂದು ಆಗ್ರಹಿಸಿದರು. ಖರೀದಿ ಮಾಡಕ್ಕೆ ಸರ್ಕಾರ ಮುಂದಾಗಿದೆ. ಈ ನಾಡಿನ ಈ ದೇಶದ ರೈತರ ತುಂಬಾ ವರ್ಷಗಳ ಹೋರಾಟದಿಂದ ಇವತ್ತು ಬೆಂಬಲ ಬೆಲೆ ನಿಗದಿ ಅಡಿಯಲ್ಲಿ ರಾಗಿಯನ್ನ ಖರೀದಿ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರ ಯೋಜನೆ ಜಾರಿಗೆ ತಂದಿದೆ. ಎಂಎಸ್ಪಿ ಅಂದ್ರೆ ಸ್ವಾಮಿನಾಥನ್ ವರದಿ ಪ್ರಕಾರ ನಮಗೆ 1 ಕ್ವಿಂಟಾಲ್ ರಾಗಿಯ ಬೆಲೆ 6,750 ರೂಪಾಯಿ ಖರೀದಿ ಮಾಡಿ ನಾವು ಇವಾಗ 3,578 ಅಲ್ಲಿಗೂ ನಾವು ನಷ್ಟಕ್ಕೆ ರಾಗಿಯನ್ನ ಕೊಡ್ತಾ ಇದ್ದೀವಿ. ರೈತರನ್ನ ವಿಭಜನೆ ಮಾಡಿರ್ತಕ್ಕಂತ ಸರ್ಕಾರದ ಕೆಲವು ನೀತಿಗಳನ್ನ ನಾವು ವಿರೋಧವನ್ನ ವ್ಯಕ್ತಪಡಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಶಿವಣ್ಣ, ನಿರ್ದೇಶಕ ಚೆನ್ನಕೇಶವರೆಡ್ಡಿ, ಕಾರ್ಯದರ್ಶಿ ಅಶ್ವಥಪ್ಪ, ಕೃಷಿ ಅಧಿಕಾರಿ ಶಂಕರಯ್ಯ, ಕರ್ನಾಟಕ ರಾಜ್ಯ ಬೀಜ ನಿಗಮ ದಂಡೇಗೌಡ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು. ಬಿ ಮಂಜುನಾಥ್, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪೇರೆಸಂದ್ರ, ಚಿಕ್ಕಬಳ್ಳಾಪುರ.
ಪೇರೆ ಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಬಲಿಜ ಬಾಂಧವರಿಗೆ ನಮಸ್ಕಾರ. ಶ್ರೀ ಕೈವಾರ ತಾತಯ್ಯನವರು ಮತ್ತು ತರಕಾರಿ ವೆಂಕಟಪ್ಪನವರ ಸ್ಮರಣಾರ್ಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ, ಅಂದರೆ ಕಳೆದ ಸಾಲಿನಲ್ಲಿ SSLC ಮುಗಿಸಿ, ಕಳೆದ ಸಾಲಿನಲ್ಲಿ ದ್ವಿತೀಯ PUC ಮುಗಿಸಿ 85%ಗಿಂತ ಮೇಲೆ ತೆಗೆದಿರೋ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕು ಅಂತ ತೀರ್ಮಾನಿಸಿದ್ದೀನಿ. ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ನನ್ನ ಪುಟ್ಟ ಪ್ರಯತ್ನ. ಜಿಲ್ಲೆಯ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಿದ್ದೀರ. ಪ್ರೊವೈಡೆಡ್ ಲಾಸ್ಟ್ ಇಯರ್ ನಿಮ್ದು SSLC ಪಾಸ್ ಆಗಿರಬೇಕು ಅಥವಾ ಲಾಸ್ಟ್ ಇಯರ್ ಇಂದು ಸೆಕೆಂಡ್ ಇಯರ್ ಮುಗಿದಿರಬೇಕು, ಎನಿ ಸ್ಟ್ರೀಮ್. ಬಟ್ 85%ಗಿಂತ ಮೇಲೆ ಇರಬೇಕು. 5,000 ಹಣದ ಸ್ಕಾಲರ್ಶಿಪ್ ನೀಡ್ತೇವೆ. ನಿಮ್ಮ ಜೀವನ ಚೆನ್ನಾಗಿರಬೇಕು, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೇನೆ. ಥ್ಯಾಂಕ್ ಯು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ತಾಲೂಕು ಕೈವಾರ, ದೊಡ್ಡಕೆರೆ, ಅಕ್ಕಿಮಂಗಳ ಕೆರೆ, ತಳಗವಾರ, ಅಮಾನಿ ಕೆರೆಗಳ ಅಭಿವೃದ್ಧಿಗಾಗಿ ಸುಮಾರು 1,30,00,000 ವೆಚ್ಚದಲ್ಲಿ ನಡೆಯಲಿರುವ ಕಾಮಗಾರಿಗಳಿಗೆ ಶಾಸಕ JK ಕೃಷ್ಣಾರೆಡ್ಡಿರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಕಳೆದ ವರ್ಷ ಬಿದ್ದ ಮಳೆಗೆ ಚಿಂತಾಮಣಿ ತಾಲೂಕಿನ ಬಹುತೇಕ ಕೆರೆ ಕುಂಟೆಗಳು ತುಂಬಿ ಕೋಡಿ ಹರಿದು ಹಲವು ಕೆರೆ ಕಟ್ಟೆಗಳು ಬಿರುಕು ಬಿಟ್ಟು ನೀರು ಪೋಲಾಗುತ್ತಿರುವುದಲ್ಲದೆ ಕೆರೆ ಕಟ್ಟೆ ಮೇಲೆ ಓಡಾಡಲು ಕೂಡ ಜನ ಪರದಾಡುವಂತಾಗಿತ್ತು. ಈ ಹಿನ್ನೆಲೆಯಲ್ಲಿ ಶಾಸಕ JK ಕೃಷ್ಣಾರೆಡ್ಡಿರವರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕೆರೆಗಳ ಅಭಿವೃದ್ಧಿಗಾಗಿ ಮೊದಲನೇ ಆದ್ಯತೆ ನೀಡುವುದರ ಮೂಲಕ ಕೈವಾರ, ದೊಡ್ಡಕೆರೆ, ಅಕ್ಕಿಮಂಗಲ ಕೆರೆ, ತಳಗವಾರ, ಅಮಾನಿ ಕೆರೆಗಳ ಅಭಿವೃದ್ಧಿಗಾಗಿ ಸುಮಾರು 1,30,00,000 ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು ಉತ್ತಮ ಗುಣಮಟ್ಟದ ಕಾಮಗಾರಿಯೊಂದಿಗೆ ಕಾಮಗಾರಿ ಮುಗಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಕಳೆದ 6 ತಿಂಗಳ ಹಿಂದೆ ಮಳೆ ಹೆಚ್ಚಾಗಿ ಬಹಳಷ್ಟು ಕೆರೆಗಳು ಸೋರಿಕೆ ಆಗ್ತಾ ಇತ್ತು. ಅದರಲ್ಲಿ ಕೈವಾರ ದೊಡ್ಡ ಕೆರೆ ಕೂಡ ಬಹಳಷ್ಟು ಸೋರಿಕೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಗೆ ನಾವೆಲ್ಲರೂ ಕೂಡ ಬಂದು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರ ಜೊತೆಯಲ್ಲಿ ಬಂದು ವೀಕ್ಷಣೆ ಮಾಡಿ ತಕ್ಷಣಕ್ಕೆ ನಾವು ಬೇರೆ ಒಬ್ಬರಿಗೆ ಸಂದೀಪ್ ಅವ್ರಿಗೆ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ವಿ. ತಕ್ಷಣಕ್ಕೆ ಇದನ್ನು ಸೋರಿಕೆ ನಿಲ್ಲಿಸುವಂಥದ್ದನ್ನು ಮಾಡಲಿಕ್ಕೆ ಆವತ್ತಿನ ಸಂದರ್ಭದಲ್ಲಿ ಮತ್ತು ಇಲ್ಲಿ ಮೋರಿ ಹತ್ರ ಕೂಡ ನಾವು ವೀಕ್ಷಣೆ ಮಾಡಿ. ಇನ್ನು ಇದೇ ವೇಳೆ ತ್ರಿಚಕ್ರ ವಾಹನ ಕೇಳಿದ ಅಂಗವಿಕಲರೊಬ್ಬರ ಜೊತೆ ನೆಲದ ಮೇಲೆ ಕುಳಿತು ತ್ರಿಚಕ್ರ ವಾಹನ ಚಲಾಯಿಸಲು ಆಗುವುದಿಲ್ಲ, ಆದ್ದರಿಂದ ಆತನಿಗೆ ಆರ್ಥಿಕ ನೆರವು ನೀಡುವುದಾಗಿ ತಿಳಿಸಿ ಮಾನವೀಯತೆ ಮೆರೆದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶೇಖ್ ಮೌಲಾ, ಮುಖಂಡರಾದ ಕೈವಾರ ಸುಬ್ಬಾರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಸ್ಥಳೀಯ ಮುಖಂಡರು ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಟೀಕಿಸುವ ನೈತಿಕ ಹಕ್ಕಿಲ್ಲ, ವೈಯಕ್ತಿಕ ನಿಂದನೆಗಳು ಬಿಟ್ಟು ರಾಜಕೀಯ ಮಾತನಾಡಿ ಎಂದು ಮಾಜಿ ಶಾಸಕ SM ಮುನಿಯಪ್ಪ ಮತ್ತು ಮಿಲ್ಟನ್ ವೆಂಕಟೇಶ್ ವಿರುದ್ಧ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೃಷ್ಣಮೂರ್ತಿ ಅವರು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ನ ಮುಖಂಡರು ಬಾಯಿಗೆ ಬಂದ ಹಾಗೆ ನಮ್ಮ ನಾಯಕರನ್ನ ಒಂದು ಹೇಳಿಕೆಗಳನ್ನ ಕೊಟ್ಟು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೃಷ್ಣಮೂರ್ತಿ, ನಮ್ಮ ನಾಯಕ ಸಚಿವ ಸುಧಾಕರ್ರನ್ನ ಟೀಕಿಸುವ ನೈತಿಕ ಹಕ್ಕಿಲ್ಲ, ನಿಮಗೆ ಸುಧಾಕರ್ ಕೊಟ್ಟ ಭಿಕ್ಷೆ ಇಷ್ಟರವರೆಗೂ ಬೆಳೆಸಿದ, ದಲಿತರ ಹೆಸರಿನಲ್ಲಿ ಸಾಕಷ್ಟು ಅಧಿಕಾರ ಅನುಭವಿಸಿ ಈಗ ಸುಧಾಕರ್ ವಿರುದ್ಧ ಹೇಗೆ ಮಾತನಾಡ್ತೀರಾ? ವೈಯಕ್ತಿಕ ನಿಂದನೆಗಳು ಬಿಡಿ, ರಾಜಕೀಯ ಮಾತನಾಡಿ. ಸಚಿವರ ಜೊತೆಗಿದ್ದು ದಲಿತ ಮುಖಂಡರಿಗೆ ಸಿಗಬೇಕಿದ್ದ ಎಲ್ಲಾ ಅಧಿಕಾರವನ್ನ ಅನುಭವಿಸಿದ್ದೀರಿ, ಮೊದಲು ಬದಲಾಗಿ ರಾಜಕೀಯ ಮಾತಾಡಿ, ಅದು ಬಿಟ್ಟು ವೈಯಕ್ತಿಕವಾಗಿ ಮಾತಾಡೋದು ಬಿಡಿ ಎಂದು ಎಚ್ಚರಿಕೆ ನೀಡಿದ್ರು. ಕಾಂಗ್ರೆಸ್ನ ಮುಖಂಡರು ಬಾಯಿಗೆ ಬಂದ ಹಾಗೆ ನಮ್ಮ ನಾಯಕರನ್ನ ಹೇಳಿಕೆಗಳನ್ನ ಕೊಟ್ಟು ಇದು ಮಾಡಿದ್ದಾರೆ. ಹಲವಾರು ರೀತಿಯ ದೀನ ದಲಿತರನ್ನ ತುಳಿದು ಮೇಲಕ್ಕೆ ಬಂದಿರ್ತಂತ ವ್ಯಕ್ತಿಗಳು ನಿನ್ನೆ ಮಾತಾಡಿರೋದು, ಯಾಕಂದ್ರೆ ಮಿಲ್ಟನ್ ವೆಂಕಟೇಶ್ ಇಲ್ಲಿ ನಮ್ಮ ಜೊತೆಯಲ್ಲಿ ಕೇವಲ ಒಂದು 15 ದಿನ 20 ದಿನ ಆಯ್ತು ಹೋಗಿ,
मोद्लेल दलितर पड़ व्यक्ति आत आत मतड़े याकंद्रे बेदा के सभी यी उगलो नहीं बेद इले पड़को अद्रेल बिड़ो नहीं राजकीय अदू वैयक्तिकवा सुधाकर हंगार हिंगा अंत बैद्रे निजवा नावी सुद्दिगोष्ठियल्लि पीएलडि बैंक उपाध्यक्ष तिरुमलप्प बालकुंटहळ्ळि गंगाधर नगरसभे माजी अध्यक्ष मुनिकृष्णप्प मल्लप्प इतरर हाजरिद्दरु अशोक जोते केएस नारायण स्वामी इ न्यूज टीवी चिक्कबळ्ळापुर बेरे पार्टी ज्ञापक बरुत्ते मत्ते अवरु दुराडळित माडिदारे अन्नोदु ज्ञापक बरुत्ते कर्नाटक राज्यदल्लि परिशिष्ट जाति मत्तु पंगडदल्लिन अलेमारि अरे अलेमारि समुदायगळिगे सूरु कल्पिसुव वसति योजनेयल्लि बिडुगडेगोंडिरुव 550 कोटि रूगळ अनुदानवन्नु राज्य सरकार हिंपडेदुकोंडिद हिंपडेद हणवन्नु कूडले बिडुगडेगोळिसबेकेंदु अलेमारि बुडकट्टु महासभा ओत्तायिसिद चिक्कबळ्ळापुर जिला केंद्र पत्रकर्तर भवन अलेमारी बुडकट्टु जनांगद महासभा पदाधिकारी सुद्दिगोष्ठी नडेसिदरु जिला प्रधान कार्यदर्शी डॉक्टर श्रीनिवास मातनाडि 2021-22 सालिन आयव्ययदल्लि अरे अलेमारी अलेमारी समुदायगळिगे वसतिगागि 550 कोटि मीसलिरिसि राजीव वसति निगमक्के नीडिरुवुदन्नु रद्दुपडिसि समाज कल्याण इलाखेयडि बरुव अंबेडकर् वसतिगे योजनेगे नीडबेकु ಈಗಾಗಲೇ ಬಿಡುಗಡೆಯಾಗಿದ್ದ ಹಣ ವಾಪಸ್ಸು ಪಡೆದಿರುವ ರಾಜ್ಯ ಸರ್ಕಾರ ನಮ್ಮ ಸಮುದಾಯಗಳನ್ನು ನಿರ್ಲಕ್ಷಿಸಿದೆ ಸಮುದಾಯದ 5 ಲಕ್ಷ ಜನರಿಗೆ ವಸತಿ ಕಲ್ಪಿಸಲು ಸಿದ್ಧವಾಗಿದ್ದ ಹಣ ತಡೆ ಹಿಡಿದಿದ್ದಾರೆ ಅದನ್ನು ಕೂಡಲೇ ಬಿಡುಗಡೆ ಮಾಡದಿದ್ದಲ್ಲಿ ರಾಜ್ಯ ಸರ್ಕಾರಕ್ಕೆ ಗೆರಾವ್ ಮಾಡಲು ರಾಜ್ಯಾದ್ಯಂತ ನಮ್ಮ ಸಮುದಾಯಗಳ ಲಕ್ಷಾಂತರ ಜನರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು ವಿಶೇಷವಾಗಿ 2021-22 ಸಾಲಿನಲ್ಲಿ ಸುಮಾರು 550 ಕೋಟಿ ರೂಪಾಯಿಗಳನ್ನು ಸರ್ಕಾರ ಈ ಕೂಡಲೇ आदेश वापस तेजक आ कारण नम एल अलमारी समुदाय तुम अन्याय कूड़े मान्य मुख्यमंत्री सचिव सेरी ऐन वापस होगी हणव अलमारी समुदाय मत वापस तरी नम वसती योजने के अवकाश मोड़ो इला कूड़े ना बेंगलूरु चलोमी विधानसौध मुत्तिगेयन्नु हाक्तीवि अंतेळि चिक्कबळ्ळापुर जिल्ला एल्ल नम्म अलमारी बुडकट्टु महासभेद एल्ल पदाधिकारिगळ मुखांतर नावु एच्चरिकेयन्नु कोड्ता इद्दीवि अंत सुद्दिगोष्ठियल्लि जिल्लाध्यक्ष गंगाधरप्प रमेश जगदीश अश्वत्थप्प शंकर इतरे मुखंडरु हाजरिद्दरु अश्वत्थ जोते केएस नारायण स्वामी इ न्यूज टीवि चिक्कबळ्ळापुर ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಖ್ಯಾತಿ ಪಡೆದುಕೊಂಡಿರುವ ದೇವನಹಳ್ಳಿಯಲ್ಲಿ ಭೂಮಿಗೆ ಕೋಟ್ಯಾಂತರ ರೂಪಾಯಿಗಳ ಬೆಲೆ ಇದ್ದು ಬಲಾಢ್ಯರಿಂದ ಸರ್ಕಾರಿ ಜಾಗಗಳು ಒತ್ತುವರಿಯಾಗುತ್ತಿರುವ ಆರೋಪ ಸಾಕಷ್ಟು ಕೇಳಿ ಬರುತ್ತಿದೆ ಇದಕ್ಕೆ ಕೈಗನ್ನಡಿಯಂತೆ ಬೀರಸಂದ್ರ ಗ್ರಾಮದ ಕೆಲ ಸರ್ವೆ ನಂಬರ್ಗಳಲ್ಲಿ ಸರ್ಕಾರಿ ಜಾಗಗಳು ಒತ್ತುವರಿಯಾಗಿರೋದ್ರಿಂದ ಕಂದಾಯ ಇಲಾಖೆಯ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಉಪತಹಸೀಲ್ದಾರ್ ನೇತೃತ್ವದಲ್ಲಿ ಸರ್ವೆ ಕಾರ್ಯ ಮತ್ತು ತೆರವು ಕಾರ್ಯಾಚರಣೆಗೆ ಪ್ರಕ್ರಿಯೆ ನಡೆಯಿತು ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಕೂದಲ ಅಳತೆ ದೂರದಲ್ಲಿರುವ ಬೀರಸಂದ್ರ ಗ್ರಾಮದ ಸರ್ವೆ ನಂಬರ್ 17/1 18/160/163/136 ರಲ್ಲಿ ಹಾದು ಹೋಗಿರುವ ರಸ್ತೆ ಬಂಡಿದಾರಿ ರಾಜಕಾಲುವೆ ಮತ್ತು ಖರಾಬು ಜಾಗಗಳು ಇದ್ದು ದೆಹಲಿಯಲ್ಲಿರುವ ರಿಟಾನಂದ್ ಬಾಲ್ಡ್ವಿನ್ ಎಜುಕೇಷನ್ ಟ್ರಸ್ಟ್ನವರು ಆಲೂರು ದುದ್ದನಹಳ್ಳಿ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಲು ಕಾಮಗಾರಿಯನ್ನು ನಡೆಸಲಾಗುತ್ತಿದೆ ಬೀರಸಂದ್ರ ಗ್ರಾಮದ ಸರ್ವೆ ನಂಬರ್ 15ರಲ್ಲಿ ಸರ್ಕಾರಿ ಗೋಮಾಳದ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವ ಆರೋಪದಡಿಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿ ಮತ್ತು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಅವರಿಗೆ ಒತ್ತುವರಿ ಜಾಗವನ್ನು ತೆರವುಗೊಳಿಸಲು ಆದೇಶಿಸಲಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಹಸೀಲ್ದಾರ್ ಶಿವರಾಜ್ ಕುಂದಾಣ ನಾಡ ಕಚೇರಿಯ ಉಪತಹಸೀಲ್ದಾರ್ ತಾಲೂಕು ಸರ್ವೇಯರ್ ಮತ್ತು ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಎಕ್ಸಿಬಿಷನ್ ನೋಟಿಸ್ ಜಾರಿ ಮಾಡಿರುತ್ತಾರೆ ಈ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಹಸೀಲ್ದಾರ್ ಶಿವರಾಜ್ ಕುಂದಾಣ ನಾಡ ಕಚೇರಿಯ ಉಪತಹಸೀಲ್ದಾರ್ ತಾಲೂಕು ಸರ್ವೇಯರ್ ಮತ್ತು ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಎವಿಕ್ಷನ್ ನೋಟಿಸ್ ಜಾರಿ ಮಾಡಿರುತ್ತಾರೆ ಅದರಂತೆ ಉಪತಹಸೀಲ್ದಾರ್ ನೇತೃತ್ವದಲ್ಲಿ ಸರ್ವೆ ಹಾಗೂ ತೆರವು ಕಾರ್ಯಾಚರಣೆಗೆ ಮುಂದಾದ ಸಂದರ್ಭದಲ್ಲಿ ಕಾಮಗಾರಿ ನಡೆಯುವ ಪ್ರದೇಶವನ್ನು ರೇಕುಗಳಿಂದ ಮುಚ್ಚಲಾಗಿತ್ತು ಒಳಗಿದ್ದ ಸಿಬ್ಬಂದಿಗಳು ಬಾಗಿಲು ತೆರೆದಿದ್ದರಿಂದ ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಗೆ ಗೇಟ್ ಅನ್ನು ತಳ್ಳುವುದರ ಮೂಲಕ ಒಳಗೆ ಪ್ರವೇಶಿಸಿದರು ನಂತರ ಜೆಸಿಬಿ ಅನ್ನು ಕರೆಸಿ ಬಾಗಿಲುಗಳನ್ನು ತೆರವುಗೊಳಿಸಿ ಸರ್ವೆ ಕಾರ್ಯಕ್ಕೆ ಮುಂದಾದರು ಇನ್ನಾದರೂ ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡಲೇ ಕ್ರಮವಹಿಸಿ ಸರ್ಕಾರಿ ಜಾಗಗಳು ಒತ್ತುವರಿಯಾಗಿರುವುದನ್ನು ನೋಡಿಯೂ ಕಣ್ಮುಚ್ಚಿ ಕುಳಿತುಕೊಳ್ಳದೆ ಕಾರ್ಯಾಚರಣೆಗೆ ಮುಂದಾಗಬೇಕಿದೆ
ಈ ಸಂಬಂಧ ಸ್ಥಳದಲ್ಲಿ ಉಪ ತಹಶೀಲ್ದಾರ್ ಚೈತ್ರ ಮತ್ತು ಸರ್ವೇಯರ್ ಶಿವಣ್ಣ ಈ ನ್ಯೂಸ್ ಟಿವಿಯೊಂದಿಗೆ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದರು. ತೆರವು ಮಾಡೋದಕ್ಕೆ ತಿಳಿಸಿದ್ರು ಈ ತಹಶೀಲ್ದಾರ್ ಅವರಿಗೆ, ಅವರಿಂದ ನಮ್ಗೆ ಆದೇಶ ಆಗಿದೆ, ನಿನ್ನೆ ಇದು ತೆರವು ಮಾಡಬೇಕು ಅಂತ ಹೇಳಿದರು. ಬೀರ್ಸಂದ್ರದ ಸರ್ವೆ ನಂಬರು 15 16 ಸುಮಾರು ಸರ್ವೆ ನಂಬರ್ಸ್ ಇದೆ, ಅದನ್ನು ತೆರವು ಮಾಡಬೇಕು ಅಂತ ಮಾಡಿದ್ದಾರೆ. 182 183 136 160 ಸುಮಾರು ಸರ್ವೆ ನಂಬರ್ಗಳನ್ನ ಒತ್ತುವರಿ ಮಾಡಿಕೊಂಡು ಯೂನಿವರ್ಸಿಟಿಯವರು ಕಟ್ಟಡ ಕಟ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ರಾಜಕಾಲುವೆ ಮತ್ತು ಕಾಲ್ದಾರಿ ಬಂಡಿದಾರಿ ಮತ್ತು ಸರ್ಕಾರಿ ಜಮೀನು ಎಲ್ಲ ಒತ್ತುವರಿ ಮಾಡಿ ಇವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಇವತ್ತಿನ ದಿನ ನಾವು ಇದನ್ನು ತೆರವು ಮಾಡೋದಕ್ಕೆ ಬಂದಿದ್ದೀವಿ ಸರ್, ನಿನ್ನೆಯಿಂದ ಸಾಕಷ್ಟು ನಾವು ಅವ್ರಿಗೆ ಕರೆದಿದ್ದೀವಿ, ತಿಳಿಸಿದ್ದೀವಿ, ತಿಳಿಸಿದ್ರು ಇವರೆಗೂ ಬಂದಿಲ್ಲ. ಅದರಿಂದ ನಾವು ಪೊಲೀಸವರು ಪ್ರೊಟೆಕ್ಷನ್ ತಗೊಂಡು ಕೆಲಸನ ಮುಂದುವರಿಸಿದ್ದೀವಿ. ಬಂದಾಗ ಅವರು ಸರ್ವೇಯರ್ಸ್ ಯಾಕೋ ಬರ್ತಾ ಇಲ್ಲ, ನಿನ್ನೆಯಿಂದ ತಡ ಮಾಡ್ತಿದ್ದಾರೆ, ಈಗ ಬಂದಾಗ ಅವ್ರನ್ನೂ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅಂತ ನಾವು ಈ ನಿಟ್ಟಿನಲ್ಲಿ ಮುಂದುವರಿತಿದ್ದೀವಿ ಸರ್. ಇದರಲ್ಲಿ ಕಾಲ್ ಬಂಡಿದಾರಿ ಇದೆ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ವರದಿ ಕೊಟ್ಟಿದ್ದಾರೆ ಆಲ್ರೆಡಿ. ಆ ಬಂಡಿದಾರಿನ ಓಪನ್ ಮಾಡಿಸೋಕ್ಕೆ ಇದು ಒತ್ತುವರಿ ತೆರವುಗೊಳಿಸೋಕ್ಕೆ ಈಗ ಆರ್ಡರ್ ಮಾಡಿದ್ದಾರೆ. ಅದನ್ನು ಅಳತೆ ಮಾಡಿಬಿಟ್ಟು ಎಲ್ಲಿ ಬರುತ್ತೆ ಅಂತಂದು ಹೇಳಿಬಿಟ್ಟು ಗುರುತು ಮಾಡಿಕೊಡ್ತೀವಿ, ಅದರ ಪ್ರಕಾರ ನಮ್ಮ ಡಿ ಟಿ ಅವರ ಸಮಕ್ಷಮದಲ್ಲಿ ಅದನ್ನು ತೆರವುಗೊಳಿಸ್ತಾರೆ. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದೇ ನನ್ನ ಗುರಿಯಾಗಿದೆ ಹೊರತು ಪ್ರಚಾರಕ್ಕಾಗಿ ಶಾಸಕನಾಗಲು ಬಯಸುವುದಿಲ್ಲ. 9 ತಿಂಗಳಲ್ಲಿ 74 ಕೋಟಿ ವೆಚ್ಚದ ಏತ ನೀರಾವರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ತಾಲೂಕಿನ ಮಲ್ಲಿಗುರ್ಕಿ ಗ್ರಾಮದಲ್ಲಿ 74 ಕೋಟಿ ರು ವೆಚ್ಚದ ಎಚ್ಎನ್ ವ್ಯಾಲಿಯ ಏತ ನೀರಾವರಿ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿ, ಬಡತನದಿಂದ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಗಿಸಿರುವ ನನಗೆ ಬಡವರ ಬಗ್ಗೆ ಕಾಳಜಿ ಇದೆ, ಆದರೆ ಸಚಿವರಾಗಬೇಕು, ಹಣ ಗಳಿಸಬೇಕೆಂಬ ಆಸೆ ನನಗಿಲ್ಲ. ಈ ಭಾಗದ 24 ಕೆರೆಗಳಿಗೆ ನೀರು ತುಂಬಿಸಿದ್ದೆ ಆದಲ್ಲಿ ನನ್ನ ಜೀವನ ಪಾವನವಾಗುತ್ತದೆ. ಹಾಗಾಗಿ 9 ತಿಂಗಳಲ್ಲಿ 74 ಕೋಟಿ ವೆಚ್ಚದ ಏತ ನೀರಾವರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಎಂದರು. ಇನ್ನು ನಮ್ಮ ಈ ಪ್ರಪಂಚ ಇರುವಷ್ಟು ದಿನ ನಮ್ಮ ಈ 24 ಕೆರೆಗಳು ಯಾವಾಗಲೂ ತುಂಬ ತುಳುಕ್ತಾ ಇರುತ್ತೆ. ಇನ್ನು ನಮ್ಮ ಯಾವುದೇ ರೈತರಿಗೆ ಒಂದು ಬೆಲೆ ಇಡೋಕ್ಕಾಗಲಿ ಕುಡಿಯೋ ನೀರಿಗಾಗಲಿ ಯಾವ ಸಮಸ್ಯೆನೂ ಇರಲ್ಲ. ಖಂಡಿತವಾಗಲೂ ಈ ಯೋಜನೆ ಸುಮಾರು 4 ವರ್ಷಗಳಿಂದ ಕುಮಾರಸ್ವಾಮಿ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಯಿತು. ಈ ಸರ್ಕಾರ ಬಂದ ಮೇಲೆ ಟೆಂಡರ್ ಕರೆದು ಒಂದು ಹೆಚ್ಚು ಕಮ್ಮಿ ಇವತ್ತು 9 ತಿಂಗಳಾಯಿತು, ಸ್ವಲ್ಪ ಡಿಲೇ ಆಗಿತ್ತು, ಆದರೂ ಇವತ್ತು ನಾವು ಈ ಗುದ್ದಲಿ ಪೂಜೆ ನೆರವೇರಿಸಿದ್ವಿ. ಅತಿ ಶೀಘ್ರದಲ್ಲೇ ಗುತ್ತಿಗೆದಾರರು ಇಲ್ಲೇ ಇದ್ದಾರೆ, ಅವರು 9 ತಿಂಗಳಲ್ಲಿ ಪೂರ್ಣ ಮಾಡಿ ಕೆರೆಗಳು ನೀರು ತುಂಬಿಸೋ ಜವಾಬ್ದಾರಿ ಅವರು ಹೊರಿಸ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಈ ಭಾಗಕ್ಕೆ ಆ ಭಗವಂತ ಗಂಗಾಮಾತೆ ದಯಾಪಾಲಿಸಿದ್ದಾರೆ ಅಂತೇಳಿ ನಾನು ನಂಬಿದ್ದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮೀ ನರಸಿಂಹಪ್ಪ, ಮುಖಂಡರಾದ ಆಚಿಪಲ್ಲಿ ಪ್ರಭಾಕರ್ ರೆಡ್ಡಿ, ಮಂಜುನಾಥ ಮತ್ತಿತರರು ಹಾಜರಿದ್ದರು. ಇ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಗುಣಮಟ್ಟದ ಶಿಕ್ಷಣ ನೀಡಿದ್ದಲ್ಲಿ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಮಕ್ಕಳು ದಾಖಲಾಗುತ್ತಾರೆ ಎಂದು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ನಿರ್ದೇಶಕರಾದ ಬಿಎನ್ ಮುನಿಯಪ್ಪ ಅಭಿಪ್ರಾಯಪಟ್ಟರು. ಚಿಕ್ಕ
ತಾಲೂಕಿನ ಪೋಷೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಲಕುಂಟಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಂದು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಎನ್ ಮುನಿಯಪ್ಪ ಅವರು ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿಕೊಂಡರು. ಈ ವೇಳೆ ಮಾತನಾಡಿ, ಬಾಲಕುಂಟಹಳ್ಳಿಯ ಸರ್ಕಾರಿ ಶಾಲೆಗೆ ಈಗಾಗಲೇ ಶಾಲಾ ಕಾಂಪೌಂಡ್ ಹಾಗೂ ಶಿಥಿಲಗೊಂಡ ಶಾಲಾ ಕೊಠಡಿಗಳನ್ನು ಸರಿಪಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಡೆಸ್ಕ್ಗಳು ಹಾಗೂ ಕುರ್ಚಿಗಳನ್ನು ವಿತರಿಸುತ್ತೇನೆ. ಇದರಿಂದ ಈ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ದಾಖಲಾಗಿ ಉನ್ನತ ವಿದ್ಯಾಭ್ಯಾಸ ಪಡೆದುಕೊಳ್ಳಲು ಅನುಕೂಲವಾಗಲಿದೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳು ಇದ್ದಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗುತ್ತಾರೆ. ಹಾಗಾಗಿ ಈ ಶಾಲೆಗೆ ಮತ್ತಷ್ಟು ಮೂಲ ಸೌಕರ್ಯಗಳನ್ನು ಒದಗಿಸಲು ಶ್ರಮಿಸುತ್ತೇನೆ ಎಂದು ಹೇಳಿದರು. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇಡೀ ನನ್ನ ಪಂಚಾಯತಿಯಲ್ಲಿ ಎಲ್ಲ ಸ್ಕೂಲ್ಗಳಿಗೆ ಹೋಗಿ ನಮ್ಮ ಕೈಲಾದಷ್ಟು ನಮ್ಮ ಸ್ನೇಹಿತರುಗಳು ಎಲ್ಲರಿಗೂ ಹೇಳಿ ನಿನ್ನ ಕೈಲಾದಷ್ಟು ವಿದ್ಯಾಭ್ಯಾಸಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಎಲ್ಲ ಸ್ನೇಹಿತರುಗಳಿಗೆ ವಿನಂತಿ ಮಾಡ್ಕೊತ ಇದ್ದೀನಿ. ಎಷ್ಟು ಮಾಡಿದ್ದೀನಿ ಅಂತ ಸ್ಕೂಲ್ ಕಾಂಪೌಂಡು ನಾನು ಕಟ್ಸಿರೋದು, ಸ್ಕೂಲ್ ಬಿದ್ದೋದಾಗ ಸ್ಕೂಲ್ ರೆಡಿ ಮಾಡಿಸಿರೋದು ನಾನು, ಪ್ರತಿಯೊಂದು ನನ್ನೂರಲ್ಲಿ. ಈ ಸಂದರ್ಭದಲ್ಲಿ ಬೆಂಗಳೂರು ಜೆಡಿಎಸ್ ಯುವ ಘಟಕ ಅಧ್ಯಕ್ಷರಾದ ಚಂದ್ರಶೇಖರ್, ಜಿಲ್ಲಾ ನಿರ್ದೇಶಕರಾದ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಚೇತನ್ ಪಿವಿ, ಇ ನ್ಯೂಸ್ ಟಿವಿ, ಮಂಜೇನಹಳ್ಳಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲೈಂಗಿಕ ಕಿರುಕುಳ, ಶಿಕ್ಷಕರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಧೋಬಿ ಘಾಟ್ ನಿರ್ಮಾಣಕ್ಕೆ ಸ್ಥಳ ಗುರುತಿಸಲು ಜಿಲ್ಲಾಧಿಕಾರಿಗಳಿಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೂಚನೆ. ರಾಗಿ ಖರೀದಿಯಲ್ಲಿ ದಲ್ಲಾಳಿಗಳ ಹಾವಳಿ, ಮಧ್ಯವರ್ತಿಗಳ ವಿರುದ್ಧ ಕ್ರಮ ವಹಿಸಲು ರೈತರಿಂದ ಜಿಲ್ಲಾಡಳಿತಕ್ಕೆ ಒತ್ತಾಯ. ಚಿಂತಾಮಣಿ ಕ್ಷೇತ್ರದಲ್ಲಿ 1,30,00,000 ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಗುದ್ದಲಿ ಪೂಜೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಇ ನ್ಯೂಸ್ ಟಿವಿ.